ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ಕಾಂಗ್ರೆಸ್ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಫುಲ್ ಗರಂ ಆಗಿದ್ದಾರೆ. ಕೋಲಾರ ಹಾಗೆ ಚಿಕ್ಕಬಳ್ಳಾಪುರಕ್ಕೆ ಸಚಿವ ಎಚ್ ಡಿ ರೇವಣ್ಣರಿಂದ ಅನ್ಯಾಯ ಆಗಿದೆ ಅಂತ ಹೇಳಿದ್ದಾರೆ ಶಾಸಕ ಡಾಕ್ಟರ್ ಕೆ ಸುಧಾಕರ್. ಸಚಿವ ಎಚ್ ಡಿ ರೇವಣ್ಣ ವಿರುದ್ಧವಾಗಿ ಫುಲ್ ಗರಂ ಆಗಿದ್ದಾರೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಸಚಿವ ಎಚ್ ಡಿ ರೇವಣ್ಣರಿಂದ ಅನ್ಯಾಯ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ಕಾಂಗ್ರೆಸ್ ಶಾಸಕನ ಗಂಭೀರ ಆರೋಪ ಇದಾಗಿದೆ. ಕೋಲಾರ ಚಿಕ್ಕಬಳ್ಳಾಪುರದ ರೈತರ ಗಾಯದ ಮೇಲೆ ಎಚ್ ಡಿ ರೇವಣ್ಣ ಬರೆ ಎಳೆದಿದ್ದಾರೆ ಅನ್ನೋ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ರಕ್ಷಣಾ ಇಲಾಖೆಗೆ ಹಾಲು ಪೂರೈಸುತ್ತಿರುವ ವಿಚಾರದಲ್ಲಿ ರೇವಣ್ಣ ಪ್ಲಾನ್ ಮಾಡಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ. ರಕ್ಷಣಾ ಇಲಾಖೆಗೆ ಹಾಸನದಿಂದ ಹಾಲು ಕಳುಹಿಸಲು ರೇವಣ್ಣ ಚಿಂತನೆಯನ್ನ ನಡೆಸುತ್ತಿದ್ದಾರೆ, ಈ ಮೂಲಕ ಅನ್ಯಾಯ ಎಸಗುತ್ತಿದ್ದಾರೆ ಆ ಭಾಗದ ರೈತರಿಗೆ ಅಂತ ಹೇಳಿದ್ದಾರೆ. ಈವರೆಗೂ ರಕ್ಷಣಾ ಇಲಾಖೆಗೆ ಹಾಲು ಪೂರೈಸುತ್ತಿದ್ದು ಕೋಚಿಮುಲ್ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಂಘ. ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ಹಾಲು ಉತ್ಪಾದಕರ ಸಂಘ, ಅದು ಇವರ ಕಡೆಯಿಂದ ಹಾಲನ್ನ ಕಳಿಸಲಾಗ್ತಾ ಇತ್ತು. ದಿನಕ್ಕೆ 80 ಲಕ್ಷ ಲೀಟರ್ ರಕ್ಷಣಾ ಇಲಾಖೆಗೆ ಕೋಚಿಮುಲ್ ಪೂರೈಸ್ತಾ ಇತ್ತು. ಇದೀಗ 80 ಲಕ್ಷ ಪೈಕಿ ಹಾಸನದಿಂದ 40 ಲಕ್ಷ ಹಾಲು ಪೂರೈಸೋದಕ್ಕೆ ರೇವಣ್ಣ ಪ್ಲಾನ್ ಮಾಡಿದ್ದಾರೆ. ಈ ಮುಖಾಂತರ ಆ ಭಾಗದ ರೈತರಿಗೆ ಮೋಸ, ಅನ್ಯಾಯ ಆಗ್ತಿದೆ ರೇವಣ್ಣರಿಂದ ಅನ್ನೋ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ರಕ್ಷಣಾ ಇಲಾಖೆಗೆ ಹಾಸನದಿಂದಲೂ ಹಾಲು ಪೂರೈಸೋದಕ್ಕೆ ಚಿಂತನೆಯನ್ನ ನಡೆಸಿದ್ದು, ಹೀಗೆ ಮಾಡೋದ್ರಿಂದ ಕೋಲಾರ ಚಿಕ್ಕಬಳ್ಳಾಪುರ ರೈತರಿಗೆ ಅನ್ಯಾಯ ಆಗತ್ತೆ ಅನ್ನೋ ಗಂಭೀರ ಆರೋಪವನ್ನ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಮಾಡಿದ್ದಾರೆ. ಕೋಲಾರ ಚಿಕ್ಕಬಳ್ಳಾಪುರ ಸಂಸದರು ಶಾಸಕರು ಎಚ್ಚೆತ್ಕೊಳ್ಬೇಕು. ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ರೈತರಿಗೆ ಅನ್ಯಾಯ ಆಗೋದಿಕ್ಕೆ ಬಿಡೋದಿಲ್ಲ, ನಾನು ಕೂಡ ಈ ಬಗ್ಗೆ ಸಿಎಂಗೆ ಪತ್ರ ಬರೀತೇನೆ ಅಂತ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ರೇವಣ್ಣ ಅವ್ರು ಹೇಳಿದ್ದಾರೆ, ಇಲ್ಲ ಇಲ್ಲ ಅವ್ರದ್ದು 80 ಲಕ್ಷ ಲೀಟರ್ ಬೇಡ, ಅವ್ರದ್ದು ಅರ್ಧ ಕಡಿತ ಮಾಡಿ ಇನ್ನು ಅರ್ಧ ನಮ್ಮ ಹಾಸನಕ್ಕೆ ಕೊಟ್ಟುಬಿಡಿ. ಈಗ ಹಾಸನದಲ್ಲಿ ಕೂಡ ರೈತರಿದ್ದಾರೆ, ನಾನು ಇಲ್ಲ ಅಂತ ಹೇಳಲಿಲ್ಲ. ಆದರೆ ಹಾಸನ ಒಂದು ದೊಡ್ಡ ಜಿಲ್ಲಾ ಕೇಂದ್ರ ಆಗಿದೆ, ಹಾಸನಕ್ಕೆ ಮಂಗಳೂರು ಹತ್ರ ಇದೆ, ಅಲ್ಲಿ ಸ್ಥಳೀಯವಾಗಿ ಮಾರುಕಟ್ಟೆಯನ್ನು ಅವ್ರು ತಗೊಳ್ಬೇಕಾಗಿತ್ತೆ ಹೊರತು ಕೋಲಾರದಲ್ಲಿ. ಇವತ್ತು ನಾನು ಹೇಳಿದ್ದೀನಿ, ಕೃಷಿಯಲ್ಲಿ ಇವತ್ತು ಎಲ್ಲ ಕೂಡ ನಮ್ಮ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅವ್ರಿಗಿರೋ ಕಸಬೆ ಇವತ್ತು ಹಾಲು ಉತ್ಪಾದನೆ, ಹೈನುಗಾರಿಕೆ. ಇಂಥ ಒಂದು ಕಸಬಿಗೆಲ್ಲೂ ನೀವು ಇವತ್ತು ಹಾಸನಕ್ಕೆ ಕೊಡಿ, ಕೋಲಾರಕ್ಕೆ ಅರ್ಧ ಮಾಡಿ ಅಂತಂದರೆ ನೀವು ಎರಡೂ ಜಿಲ್ಲೆಗಳಿಗೆ ನಿಜವಾಗಿಯೂ ಕೂಡ ರೈತರ ಮೇಲೆ ಇವತ್ತು ಅವ್ರ ಗಾಯದ ಮೇಲೆ ಬರೆ ಎಳೆದಂಗೆ ಆಗ್ತದೆ ಅಂತ ನಾನಂತೂ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ರವಿಕುಮಾರ್, ಕಾಂಗ್ರೆಸ್ನ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಮಾಡಿರುವಂತಹ ಗಂಭೀರ ಆರೋಪ ಜೆಡಿಎಸ್ ಹಾಗೆ ಕಾಂಗ್ರೆಸ್ನ ಮೈತ್ರಿ ಸರ್ಕಾರಕ್ಕೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಹಾಗೆ ಈ ಆರೋಪದ ಬಗ್ಗೆ ಏನಾದರೂ ರೇವಣ್ಣ ಅವರು ರಿಯಾಕ್ಟ್ ಮಾಡಿದಾರಾ ಹೇಗೆ? ಸೌಜನ್ಯ ಏನಿದು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಸುಧಾಕರ್ ಅವರು ಏನು ಬಿಡಬ್ಲ್ಯೂಡಿ ಮಿನಿಸ್ಟರ್ ಆದ ರೇವಣ್ಣ ಅವರ ಮೇಲೆ ಈ ರೀತಿಯಂತ ಆರೋಪವನ್ನ ಮಾಡಿರುವಂತದ್ದು ಏನು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ ರೈತರು ಈಗಾಗಲೇ ಸಾಕಷ್ಟು ಕಷ್ಟಗಳಿಂದ ಏನು ಪಶುಸಂಗೋಪನೆಯ ಮೂಲಕ ಕ್ಷೀರೋದ್ಯಮವನ್ನೇ ನಂಬಿಕೊಂಡು ಜೀವನ ಮಾಡ್ತೀವಿ. ಆದ್ರೆ ಏನು ಈ ಒಂದು ಕೋಚಿಮುಲ್ನಿಂದ ರಕ್ಷಣಾ ಇಲಾಖೆಗೆ ಪ್ರತಿನಿತ್ಯ 80 ಲಕ್ಷ ಲೀಟರ್ ರಫ್ತಾಗ್ತಿದೆ, ಯಾವುದೇ ಒಂದು ಸರ್ಕಾರಗಳ ನೆರವಿಲ್ಲದೆ ಇವರು ಆ ಮಾರುಕಟ್ಟೆಯನ್ನ ಸ್ವಯಂ ಪ್ರೇರಿತವಾಗಿ ಏನು ಈ ಕೋಚಿಮುಲ್ ಅವರು ಮಾಡಿಕೊಂಡಿರುವಂತದ್ದು. ಈ ಒಂದು ಒಂದು ಉತ್ಪನ್ನದ ಮೇಲೆ ಈಗ ರೇವಣ್ಣ ಅವರು ಪ್ಲಾನ್ ಮಾಡಿರುವಂತದ್ದು ಏನು 40 ಲಕ್ಷ ಲೀಟರ್ ಇಳಿಸ್ಬಿಟ್ಟು ಹಾಸನ 40 ಲಕ್ಷ ಲೀಟರ್ ರಕ್ಷಣಾ ಇಲಾಖೆಗೆ ಕಳಿಸ್ಬೇಕು ಅನ್ನೋ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಲು ಚಿಂತನೆ ಮಾಡ್ತಿದ್ದಾರೆ. ಹೀಗಾಗಿ ಈ ಭಾಗದ ರೈತರಿಗೆ ಇದರಿಂದ ಸಾಕಷ್ಟು ನಷ್ಟ ಆಗ್ತದೆ. ಈ ಒಂದು ಯೋಜನೆಗೆ ಎಲ್ಲರೂ ಕೂಡ ಎರಡೂ ಜಿಲ್ಲೆಗಳ ಶಾಸಕರು ಹಾಗೂ ಸಂಸದರು ಎಚ್ಚೆತ್ತುಕೊಂಡು ಈ ಒಂದು ತೀರ್ಮಾನ ತೆಗೆದುಕೊಳ್ಳಲು ಬಿಡಬಾರ್ದು, ನಾವೆಲ್ಲ ರೈತರ ಒಂದು ಹಿತರಕ್ಷಣೆಗೆ ನಿಲ್ಬೇಕು ಅಂತ ಹೇಳಿರುವಂತದ್ದು. ಒಟ್ಟಾರೆ ಏನು ಸಮ್ಮಿಶ್ರ ಸರ್ಕಾರದಲ್ಲಿ ಈ ಒಂದು ಸರ್ಕಾರದ ಸಚಿವರ ವಿರುದ್ಧವೇ ಶಾಸಕ ತಿರುಗಿ ಬಿದ್ದಿರೋದು ಒಂದು ರೀತಿಯಲ್ಲಿ ಅಸಮಾಧಾನಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು ಸೌಜನ್ಯ. ರವಿಕುಮಾರ್, ಇದನ್ನ ಕೇವಲ ಚಿಂತನೆ ಎದುರಲ್ಲಿದೆಯಾ ಅಥವಾ ಕಾರ್ಯರೂಪಕ್ಕೆ ಬರೋ ರೀತಿಯಲ್ಲಿದೆಯಾ, ಅದ್ರ ಬಗ್ಗೆ ಏನಾದ್ರೂ ರೇವಣ್ಣ ಅವರು ರಿಯಾಕ್ಟ್ ಮಾಡಿದಾರಾ?
ಸೌಜನ್ಯ, ಏನು ಚಿಕ್ಕಬಳ್ಳಾಪುರ ಶಾಸಕ ಸುಧಾಕರ್ ಅವರು ಕಳೆದ 4 ದಿನಗಳಿಂದ ಈ ರೀತಿಯಾದಂತ ಪ್ಲಾನ್ಗಳು ಒಂದು ರೂಪುರೇಷೆಗಳು ಸಿದ್ಧವಾಗ್ತಿವೆ, ಇದನ್ನ ಮಾಡೋದಕ್ಕೆ ಬಿಡಬಾರದು ಅಂತ ಹೇಳಿದ್ರೆ, ಆದ್ರೆ ಅಧಿಕೃತವಾಗಿ ಈ ಯಾವುದೇ ತೀರ್ಮಾನ ಆಗಿದೆಯಾ ಇಲ್ಲವಾ ಅನ್ನೋದು ಇನ್ನೂ ಯಾರಿಗೂ ಗೊತ್ತಾಗ್ತಿಲ್ಲ ಸೌಜನ್ಯ. ಓಕೆ, ಧನ್ಯವಾದ ರವಿಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್.